ನಮಸ್ತೆ. ಇವತ್ತು ಹೀರೆಕಾಯಿ ಎಣ್ಗಾಯಿ ಮಾಡೋದು ತೋರಿಸ್ತಾ ಇದ್ದೀನಿ. ಮಾಡಿ ಮೇಲೆ ಬೆಳೆದಿರೋದಿದು, ಅದಕ್ಕೆ ಎಣ್ಗಾಯಿ ಹೆಂಗೆ ಮಾಡ್ತೀನಿ ಅನ್ನೋದು ತೋರಿಸೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಆಮೇಲೆ ಒಂದು ಬಟ್ಲು ಕೊಬ್ಬರಿ ಒಣಕೊಬ್ಬರಿ ತುರಿ, ಆಮೇಲೆ ಹೀರೆಕಾಯಿ ನೋಡಿ ನಾರು ತೆಗೆದ್ಬಿಟ್ಟು ಈ ಥರ ಹೆಚ್ಚಿಟ್ಕೋಬೇಕು, ಕೆಳಗಡೆ ಓಪನ್ ಆಗದಂಗೆ ಹೆಚ್ಚಿಟ್ಕೋಬೇಕು. ಇವಾಗ ಒಂಚೂರು ಚಕ್ಕೆ ಲವಂಗ ಎಣ್ಣೆ ಹಾಕಿ ಉರಿತಾ ಇದ್ದೀನಿ. ಕಡಲೆಬೀಜ ಹುರಿದಿಟ್ಕೊಂಡಿರೋದದು, ಒಂದು ಅರ್ಧ ಬಟ್ಲು ಕಡಲೆಬೀಜ, ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಕಮ್ಮಿನೂ ಹಾಕಿದ್ರೂ ಪರವಾಗಿಲ್ಲ, ನಡೆಯುತ್ತೆ. ಇವಾಗ ಮಿಕ್ಸಿಗೆ ಮಸಾಲೆ ಹಾಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ. ಕೊಬ್ಬರಿ, ಆಮೇಲೆ ಚಕ್ಕೆ, ಲವಂಗ, ಆಮೇಲೆ ಕಡಲೆಬೀಜ, ಆಗ ಕರಿಬೇವು, ಬೆಳ್ಳುಳ್ಳಿ, ಹೊಸಬ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಮೊದಲು ಸರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಇವಾಗ, ಒಂದು ಅರ್ಧ ಚಮಚ ಧನಿಯಾ ಪುಡಿ. ಒಂದೆರಡು ಚಮಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಹೀರೆಕಾಯಿ ಸ್ವಲ್ಪ ಸ್ವೀಟೇ ಇರುತ್ತಲ್ಲ, ಸ್ವಲ್ಪ ಖಾರ ಹೆಚ್ಚಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅರಿಶಿನ, ಆಮೇಲೆ ಒಂಚೂರು ಬೆಲ್ಲ, ಸ್ವಲ್ಪ ಬೆಲ್ಲ, ಒಂದು ಅರ್ಧ ಚಮಚದಷ್ಟು ಬೆಲ್ಲ ಹಾಕಿದ್ರೆ ಟೇಸ್ಟ್ ಇರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು, ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಬೇಕಾದರೆ ಮತ್ತೆ ಹಾಕೋಬೋದು. ಇವಾಗ ನೋಡಿ ಪೌಡ್ರ್ ಬೆಲ್ಲ, ಇದು ಪುಡಿ ಬೆಲ್ಲ, ಇದನ್ನು ಒಂಚೂರು ಹಾಕ್ಕೊಂತ ಇದ್ದೀನಿ. ಹಾಕ್ಕೊಂಡು ಎಲ್ಲ ಮಿಕ್ಸಿಗೆ ಪೌಡ್ರ್ ಮಾಡ್ಕೊಂಬಿಡ್ತೀನಿ. ಈ ಥರ ಪೌಡ್ರ್ ಮಾಡ್ಕೋಬೇಕು, ಒಂಥರ ರವೆ ರವೆ ಥರ ಇರಬೇಕು, ಸಣ್ಣ ರವೆ ಥರ, ಆ ಥರ ಪೌಡ್ರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬಕ್ಕೆ. ಇದು ಕಡಲೆಬೀಜ ಹಾಕೋದ್ರಿಂದ ಎಣ್ಣೆ ಅಂಶನೂ ಇರುತ್ತೆ. ಇದಕ್ಕೆ ಒಂಚೂರು ಎಣ್ಣೆನೂ ಹಾಕೋಬೇಕು ನಾವು, ಸ್ವಲ್ಪ ಎಣ್ಣೆ ಹಾಕಿ ಕಲಸಿದ್ರೆ ಹೀರೆಕಾಯಲ್ಲಿ ಒಳಗಡೆ ಮಸಾಲೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಕೈಯಿಂದ ಎಣ್ಣೆ ಎಲ್ಲ ಪೂರ್ತಿ ಕಲಿಯಂಗೆ ಕಲಸ್ಕೋಬೇಕು. ಈ ಥರ ಎಲ್ಲ ಕಲಸ್ಬಿಟ್ಟು ಹೀರೆಕಾಯಿ ಒಂದೊಂದೇ ಹೀರೆಕಾಯಿಲಿ ಒಳಗಡೆ ತುಂಬಬೇಕು. ಹೀರೆಕಾಯಿ ಒಂದೇ ಅಲ್ಲ, ಈ ಥರ ಸೌತೆಕಾಯಿ, ಆಮೇಲೆ ತುಪ್ಪರಿ ಹೀರೆಕಾಯಿ, ಡೊಣ್ಣ ಮೆಣಸಿನ್ಕಾಯಿ ಮಾಡ್ಬೋದು. ಸೌತೆಕಾಯಿ, ಹೀರೆಕಾಯಿ, ಡೊಣ್ಣ ಮೆಣಸಿನ್ಕಾಯಿ, ತುಪ್ಪರಿ ಹೀರೆಕಾಯಿ, ಈ ಥರ ಕಾಯಿಲೆಲ್ಲ, ಆಮೇಲೆ ಹಾಗಲಕಾಯಿನೂ ಮಾಡ್ಬೋದು. ಹಾಗಲಕಾಯಿ ಮಾಡೋಂಗಿದ್ರೆ ಹುಣಸೆ ಹಣ್ಣು ಬೆಲ್ಲ ಸ್ವಲ್ಪ ಹೆಚ್ಚಿಗೆ ಹಾಕಬೇಕು. ಈ ಥರ ಕೆಳಗಡೆ ಓಪನ್ ಆಗಿರಬಾರ್ದು, ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ತುಂಬಿಟ್ಕೊಂಡು ಆಮೇಲೆ ಬಾಣಲೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ತೀನಿ. ಮೊದಲು ಸರಿ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಟನ್ ಒತ್ತಿದ್ರಿಗಿನ ಅದರಲ್ಲಿ ಆಲ್ ಅಂತ ಬರೋದು ಒತ್ತಿದ್ರೆ ನಾನು ಎಲ್ಲ ವಿಡಿಯೋ ನಿಮಗೆ ಮಿಸ್ ಆಗದೆ ಬರುತ್ತೆ ನೋಟಿಫಿಕೇಷನ್. ನೋಡಿ ಇವಾಗೆಲ್ಲನೂ ತುಂಬಿ ಇಟ್ಕೊಂಡಿದ್ದೀನಿ, ಇದೆಲ್ಲ ಮೇಲ್ ಬೆಳೆದಿರೋದು ಹೀರೆಕಾಯಿನೇ. ಇದು ನಿಧಾನವಾಗಿ ಕೆಳಗಡೆ ಓಪನ್ ಆಗ್ದಂಗೆ ತುಂಬಬೇಕು, ಬೇಗ ಕಟ್ಟಾಗ್ಬಿಡುತ್ತೆ, ಸ್ಮೂತಾಗಿರುತ್ತೆ ಹೀರೆಕಾಯಿ, ಅದಕ್ಕೆ ನಿಧಾನವಾಗಿ ತುಂಬ್ಕೋಬೇಕು. ಬದನೆಕಾಯಿ ಆದರೆ ಕೆಳಗಡೆ ತುಂಬಿರುತ್ತಲ್ಲ, ಕಟ್ಟಾಗಲ್ಲ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಎರಡೂವರೆ ಚಮಚ ಮೂರು ಚಮಚ ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಕರ್ಬೇವಿನ ಸೊಪ್ಪು, ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಸುಮಾರು ಸೈಜ್, ಎರಡು ಸೈಜು ದೊಡ್ಡ ಸೈಜೇ ಈರುಳ್ಳಿ ಎರಡು ಹಚ್ಚಿದಿರೋದು. ಈರುಳ್ಳಿ ಎಣ್ಣೆಯಲ್ಲಿ ಒಂಚೂರು ಬಾಡಿಸ್ಕೋಬೇಕು, ಕಲರ್ ಚೇಂಜ್ ಆದಮೇಲೆ ಹೀರೆಕಾಯಿ ಇಡಬೇಕು. ಈ ಥರ ಕಲಸಿ ಒಂಚೂರು ಮುಚ್ಚಿಟ್ಬಿಟ್ರೆ ಬೇಗ ಇದಾಗುತ್ತೆ.
ನೋಡಿ ಇಷ್ಟು ಬೆಂದಿದ್ರೆ ಸಾಕು ಹೀರೆಕಾಯಿ. ಇವಾಗ ಇದು ಸಾರಿ ಈರುಳ್ಳಿ ಬೆಂದಿದ್ರೆ ಸಾಕು. ಇವಾಗ ಹೀರೆಕಾಯಿ ಇಡೋಣ. ಈ ಥರ ಎಲ್ಲ ಹೀರೆಕಾಯಿನೂ ಜೋಡಿಸ್ಕೊಂಬಿಟ್ಟು ಸ್ವಲ್ಪ ಆ ಎಣ್ಣೆ ಇದರಲ್ಲೇ ಅಬೆಯಲ್ಲೇ ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಸೇಮ್ ಬದನೆಕಾಯಿ ಎಣ್ಣೆಗೈ ಮಾಡೋ ಥರನೇ, ಏನಂದರೆ ಕಾಯಿ ಬೇರೆ ಅಷ್ಟೆ. ಬೇಗ ಬೆಂದೋಗುತ್ತೆ ಇದು. ಒಂದು 20-25 ನಿಮಿಷದಲ್ಲಿ ಪಲ್ಯ ರೆಡಿ ಆಗುತ್ತೆ. ರೆಡಿ ಮಾಡ್ಕೊಳ್ಳೋದೊಂದೇ ಲೇಟ್ ಎಲ್ಲ. ಇವಾಗ ಎಲ್ಲ ಹೀರೆಕಾಯಿ ಬಾಂಡ್ಲೇಲಿ ಹಾಕಿದ್ದೀನಿ. ಇವಾಗ ಮಿಕ್ಸಿ ಒಂದು ಸ್ವಲ್ಪ ಹೊತ್ತು ಅಬೆಯಲ್ಲೇ ಬೇಯಿಸ್ಕೊಳ್ತೀನಿ. ನೋಡಿ ಈ ಥರ ಬೆಂದಿರುತ್ತೆ ಅಬೆಗೆ ನೀರು ನಮ್ಮ ಮೇಲುಗಡೆ. ನೋಡಿ ಹೀರೆಕಾಯ್ದು ನೀರು ಒಂಚೂರು ಓಳು ಓಪನ್ ಆಗದಂಗೆ ಒಡಿದಂಗೆ ನಿಧಾನವಾಗಿ ಆ ಕಡೆ ಈ ಕಡೆ ಮಾಡ್ಕೊಂಡು ಇವಾಗ ಉಳಿದಿರೋ ಮಸಾಲೆ ಹಾಕ್ಕೋಬೇಕು. ಅದು ತುಂಬಿ ಉಳಿದಿರುತ್ತಲ್ಲ ಆ ಮಸಾಲೆ, ಈ ಅಳತೆ ಎಷ್ಟು ಬೇಕೋ ಅಷ್ಟೇ ಮಸಾಲೆ ಮಾಡ್ಕೊಂಡಿದ್ದೀವಲ್ಲ, ತುಂಬಿ ಇನ್ನೂ ಮಿಕ್ಕಿರುತ್ತೆ. ಅದು ಹಾಕ್ಬಿಟ್ರೆ ಕರೆಕ್ಟಾಗಿ ಪಲ್ಯ ಖಾರ ಉಪ್ಪು ಎಲ್ಲ ಸರಿ ಹೋಗುತ್ತೆ. ಇವಾಗ ಮಿಕ್ಸಿ ತೊಳೆದಿರೋ ನೀರು ಮೇಲೆ ಒಂಚೂರು ನೀರು ಹಾಕ್ತೀನಿ. ತುಂಬ ನೀರು ಹಾಕಲ್ಲ, ಹೀರೆಕಾಯಿ ನೀರು ಬಿಟ್ಕೊಳುತ್ತೆ. ಅದರಿಂದ ಸ್ವಲ್ಪ ಕಡಲೆ ಬೀಜ ಹಾಕಬೇಕು. ಕಡಲೆ ಬೀಜ ಹಾಕಿದ್ರೆ ನೀರಿನಂಶ ಸ್ವಲ್ಪ ಇಟ್ಕೊಳ್ಳುತ್ತೆ, ಗ್ರೇವಿ ಗಟ್ಟಿಗಿರುತ್ತೆ. ಇವಾಗ ಇಷ್ಟು ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋದು. ನೋಡಿ ಸ್ವಲ್ಪ ಹೊತ್ತಾದ್ಮೇಲೆ ತೆಗೆದು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ತಳ ಹತ್ತಿದೆಯಾ ನೋಡ್ಕೋಬೇಕು. ಯಾಕೆಂದರೆ ಇದು ಕಡಲೆ ಬೀಜ ಹಾಕಿರ್ತೀವಲ್ಲ, ಒಂದು ಸರಿ ನೋಡ್ಕೊಂಡು ಕೆಳಗಡೆ ನೋಡ್ಕೊಂಡು ತಿರುಗಿಸ್ಬಿಟ್ರೆ ಸರಿ ಹೋಗುತ್ತೆ. ಆಮೇಲೆ ಎಲ್ಲಿ ಹೀರೆಕಾಯಿ ಮೇಲುಗಡೆ ಇದ್ದಿದ್ದು ಒಂಚೂರು ಬೆಂದಿರಲ್ಲ, ಅವನ್ನ ಕೆಳಗೆ ಮೇಲೆ ಮಾಡ್ಕೊಂಡು ಮುಚ್ಚಿಟ್ಬಿಡ್ಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಬೆಂದರೆ ಆಮೇಲೆ ಹೀರೆಕಾಯಿ ಬೆಂದಿದೆಯಾ ಇಲ್ಲ ಕೈ ನೋಡ್ಕೊಂಡು ಆಫ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಂಬಂದಿದೆ. ಇವಾಗ ಹಿಂಗೆ ಬಿಟ್ಕೊಂಡ್ರೆ ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ. ಇವಾಗ ಹೀರೆಕಾಯಿ ಮುಟ್ಟು ನೋಡಿದ್ದೀನಿ, ಬೆಂದಿದೆ, ಮುಚ್ಚಿಟ್ಬಿಡ್ತೀನಿ. ಇವಾಗ ಇಷ್ಟು ನೀರಿದ್ರೂ ಆಮೇಲೆ ನೋಡಿಸ್ತೀನಿ, ಗಟ್ಟಿಯಾಗಿ ಹೋಗಿರುತ್ತೆ. ನೋಡಿ ಇಷ್ಟು ಗಟ್ಟಿಯಾಗುತ್ತೆ. ಇದು 7:30 ಮಾಡಿದೆ, 7:30-8 ಗಂಟೆಗೆ ಚಪಾತಿ ಇದು. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನಮಸ್ತೆ.